ಇನ್ನ ಶುಭವಾರ್ತೆ. ಯೋವಾನನು ಬರೆದ ಶುಭ ಸಂದೇಶ 13:34 ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಹೊಸ ಕಟ್ಟಳೆಯನ್ನು ನಮಗೆ ನೀಡುತ್ತಿದ್ದಾರೆ. ಯೇಸುಸ್ವಾಮಿ ಹೊಸ ಆಜ್ಞೆಯನ್ನು ತನ್ನ ಶಿಷ್ಯರಿಗೆ ನೀಡುತ್ತಾ ಈ ಎರಡು ಆಜ್ಞೆಗಳಲ್ಲಿ 10 ಕಟ್ಟಳೆಗಳು ಅಡಕವಾಗಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹೌದು, ತನ್ನ ಪ್ರೀತಿಯನ್ನು ಶಿಲುಬೆಯಲ್ಲಿ ತೋರಿಸಿದ ಯೇಸು, ತನ್ನ ಶತ್ರುಗಳನ್ನು ಕ್ಷಮಿಸಿದ ಯೇಸು, ಅವರನ್ನು ಪ್ರೀತಿಸಿ ಅನುಗ್ರಹಿಸಿದ ಯೇಸು, ಸ್ನೇಹಿತನಿಗಾಗಿ ಜೀವ ಕೊಟ್ಟ ಯೇಸು, ನಮ್ಮ ಯೇಸು. ಆ ಯೇಸುವಿನ ಪ್ರೀತಿಯನ್ನು ಅರಿತು ನಾವು ಜೀವಿಸೋಣ. ಆ ಪ್ರೀತಿಯನ್ನು ಇತರರಿಗೆ ನಾವು ತೋರಿಸೋಣ. ನಾವು ಕ್ರೈಸ್ತರು ಎಂಬುದು ನಮ್ಮ ಪ್ರೀತಿಯಿಂದ, ಪ್ರೀತಿಯ ಐಕ್ಯತೆಯಿಂದ ನಾವು ತೋರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಮ್ಮೆಲ್ಲ ಶತ್ರುಗಳನ್ನು, ಎಲ್ಲ ಮಿತ್ರಗಳನ್ನು ಪ್ರೀತಿಸಿ ಯೇಸುಸ್ವಾಮಿ ತೋರಿಸಿದ ಆ ಪ್ರೀತಿಯಿಂದ ನಾವು ಅವರನ್ನು ಪ್ರೀತಿಸಿ ಅವರನ್ನು ಆಶೀರ್ವದಿಸಿ ಕಾಪಾಡಲು ಬೇಕಾದ ಕೃಪೆಗಾಗಿ ಯೇಸುವಿನಲ್ಲಿ ಕ್ಷಣ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ಹೊಸ ಆಜ್ಞೆಯನ್ನು ಕೊಟ್ಟಿದ್ದೀರಿ. ಆ ಆಜ್ಞೆಯ ಪ್ರಕಾರ ನಾವು ಜೀವಿಸಿ ಬಾಳಲು, ಕ್ರೈಸ್ತರು ಎಂದು ಇತರರಿಗೆ ನಾವು ಸಾಕ್ಷ್ಯಪಡಿಸಲು, ಈ ಪ್ರೀತಿಯಿಂದ ನಾವು ಜೀವಿಸಲು ಬೇಕಾದ ಕೃಪೆಯನ್ನು, ಪ್ರೀತಿ ಎಂಬ ಪವಿತ್ರಾತ್ಮರ ಫಲವನ್ನು ನೀಡಿ ಅನುಗ್ರಹಿಸಬೇಕಾಗಿ ಮಾತೆ ಮರೇಮನವರ ಮೂಲಕ ಪ್ರಾರ್ಥಿಸುತ್ತೇವೆ. ಆಮೆನ್.